ನಿಮ್ಮ ಸರ್ಕಾರ ಬೇಕಿಲ್ಲ ನನಗೆ ನಾಗೇಂದ್ರ ಬೇಕು ಹೊರಸಕಾಗಂಗಿದ್ರೆ ಕೊಡ್ತಿ ತಲಕ್ರಿ ಇಲ್ಲಾದ್ರೆ ಹೋಗಿ ನೀವು ಸಾಕ ಹೋಗ್ರಿ ನಾನು ಯಾರು ಕೆಲಸ ಮಾಡ್ತೀನಿ ಬೇಕಿಂಗ್ ನೀವು ಸಾಕ ಹೋಗ್ರಿ जो मैसूर डिस्ट्रिक्ट मैसूर तुम्बा जन इोरी बेरे 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 तरह मैसूर डिस्ट्रिक्ट ट्रेडिशनल बिलीव्स डिस्ट्रिक्टलू नोड़ी चामुंडी हब्ब अरे अमावास्य मन बिटाड़ी नहीं यार टेस्ट मांगे बेकल इंतवर टेस्ट सर्व स्ट्रेस बेर कार्डियाक सपोर्ट इवान निवंत आफीसर्स गो आफीसर्स इवन साव कारणकर्तर अगर 306 आगो सस्पेंडू आगे इफ इज अ गवर्नमेंट सर्वेंट अरे डॉक्टर्स ना निम्म पंकज कुमार पांडे कैसे जन हंग सस्पेंड अंत पेंडिंग एंक्वायरी सस्पेंड द डॉक्टर पेंडिंग एंक्वायरी सस्पेंड द डॉक्टर इवन हल्क केस जन सारी सस्पेंड आगे दौडदा प्रेस्टीज दौडदा पोजिशन दौडदा सावुगे न्याय को ನಾನು ಡಾಕ್ಟರ್ ಸುಧಾಕರ್ ಏನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಅಷ್ಟೇ ಮಾತಾಡ್ತಿಲ್ಲ ನಾನು ಡಾಕ್ಟರ್ ಸುಧಾಕರ್ ಹತ್ರ ಕೂಡ ನಾನು ಯು ಆರ್ ಮೈ ಫ್ಯಾಮಿಲಿ ಯು ಹ್ಯಾವ್ ಟು ಜಸ್ಟಿಫೈ ಆತನ ಮೇಲೆ 306 ಕೇಸು ಬುಕ್ ಆಗಬೇಕು ಆತ ಸಸ್ಪೆಂಡು ಆಗಬೇಕು ಸಸ್ಪೆಂಡ್ ಆಗಲಿಲ್ಲ ಅಂತ ಅನ್ನೋದಾದ್ರೆ ಇವರ ಅಸೋಸಿಯೇಷನ್ ನೋ ಡಿಸಿಷನ್ ತಗೊಂಡಿದ್ದಾರೆ ಈಗ ಆ ಡಿಸಿಷನ್ ಪ್ರಕಾರ ನಾಳೆಯಿಂದ ಆತ ಇವರು ಯಾರು ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ತಾರೆ ಇವತ್ತು ನಂಜನಗೂಡು तालूकु आरोग्य अधिकारी उस्तुवारी वह डॉक्टर नागेंद्रवर 43 वर्षद प्रायद निष्ठावंत दक्ष प्रामाणिकत बद्धत केसमंत वैद्यर अत्यंत विषादकर विचार इू कल आर तिंगल कूड़ा सुमार मार्च 15ने तारीख कूड़ा अविनिरत कार्यदली करोना नियंत्रण में प्रारंभली मैसूर जुबिलियंट कारखान आदड़ ऐन सुमार नूरारू संख्यली सोंकित पत्मले अदन मत अष्टू जनरन गुणमुखर यदे व्यक्ति कूड़ा सवाल जुबिलियंट अंत वो दाखल बरद इतिहास मैसूर जिले अदर विशेषवा डॉक्टर नागेंद्रवर जो इनबर इबूर डॉक्टर कलावती डॉक्टर कलावती नम जिलाधिकारी इवरे समयोचित वादंत निर्धारू पिश्रम ಇದೆಲ್ಲವನ್ನೂ ಕೂಡ ಅತೋಟಿಗೆ ತರಲಿಕ್ಕೆ ಸಾಧ್ಯ ಆಯಿತು ಆದರೆ ಕರೋನಾ ಬಂದಂತ ಸಂದರ್ಭದಿಂದ ಏನು ಕಳೆದ 6 ತಿಂಗಳು ಯಾರಿಗೂ ಕೂಡ ಒಂದು ದಿವಸ ಕೂಡ ವಿಶ್ರಾಂತಿ ಸಿಕ್ಕಿಲ್ಲ
ಬಹಳಷ್ಟು ದೈಹಿಕವಾಗಿ ಮಾನಸಿಕವಾಗಿ ದಣಿದಿದ್ದಾರೆ. ವೈದ್ಯರುಗಳು, ವಿಶೇಷವಾಗಿ ನರ್ಸುಗಳು, ಆರೋಗ್ಯ ಸಿಬ್ಬಂದಿ ವರ್ಗದವರು, ಎಲ್ಲ ಶ್ರೇಣಿಯ ಅಧಿಕಾರಿಗಳು, ಮಂತ್ರಿ ವರ್ಗದವರು, ಚುನಾಯಿತ ಪ್ರತಿನಿಧಿಗಳು, ಮಾಧ್ಯಮ ಸ್ನೇಹಿತರು, ಎಲ್ಲರೂ ಕೂಡ. ಹಾಗಾಗಿ ಇವತ್ತು ಮಾನಸಿಕ ಖಿನ್ನತೆಗೆ ಇವತ್ತು ಅನೇಕರು ಒಳಗಾಗಿರುವಂಥದ್ದು ಸತ್ಯದ ವಿಚಾರ. ಇವತ್ತು ಅಸಹಾಯಕತೆಯಿಂದನೋ ಮಾನಸಿಕವಾಗಿ ಬಳಲಿಯೋ ಅತಿ ಹೆಚ್ಚಿನ ಪರಿಶ್ರಮ ಹಾಕಿರೋದ್ರಿಂದ ದೈಹಿಕವಾಗಿ ದಣಿದು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಡಾಕ್ಟರ್ ನಾಗೇಂದ್ರ ಅವರು ಇವತ್ತು ಭಾರತ ಲೋಕಕ್ಕೆ ಹೋಗಿರುವಂಥದ್ದು ಅತ್ಯಂತ ದುರದೃಷ್ಟದ ಸಂಗತಿ. ಮಂತ್ರಿ ಆಗಲ್ಲ, ಒಬ್ಬ ವೈದ್ಯ ಸಹೋದರನಾಗಿ ಇವತ್ತು ನಿಜವಾಗಿಯೂ ಕೂಡ ನಾನು ಆ ಕುಟುಂಬದ ವರ್ಗದವರಿಗೆ ಸಾಂತ್ವನ ಹೇಳಲಿಕ್ಕೆ, ನೈತಿಕ ಬೆಂಬಲ ಸರ್ಕಾರದ ಪರವಾಗಿ ಸೂಚಿಸಲಿಕ್ಕೆ ಇವತ್ತು ನಾನು ಸ್ಥಳೀಯ ಸಂಸದರು, ಶಾಸಕ ಸ್ನೇಹಿತರುಗಳು ನಾವು ಬಂದಿದ್ದೇವೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಇದು ವಿಚಾರವನ್ನು ತಿಳಿಸಿದಾಗ ಅವರು ಕೂಡ ಬಹಳಷ್ಟು ನೋವನ್ನು ವ್ಯಕ್ತಪಡಿಸಿ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಾವು ಕೊಡೋಣ, ನಾವು ಜೀವವನ್ನು ತಂದುಕೊಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಆದರೆ ಆ ಕುಟುಂಬದ ಜೊತೆ ಸರ್ಕಾರ ನಿಲ್ಲಬೇಕು, ನಿಲ್ತಿದೆ. ಇವತ್ತು ಆಕೆ PhD ಎನ್ನುವ ವ್ಯಾಸಂಗ ಮಾಡಿರ್ತಕ್ಕಂಥ ಒಂದು ಹೆಣ್ಮಗಳು, ಅವರ ಧರ್ಮಪತ್ನಿಯವರು, ಅವರಿಗೆ ಉನ್ನತ ಶಿಕ್ಷಣದಲ್ಲಿ ಇಲಾಖೆಯಲ್ಲಿ ಒಂದು ಲೆಕ್ಚರರ್ ಪೋಸ್ಟನ್ನು ನಾವು ಕೊಡಿಸ್ಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಅದೇ ರೀತಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಂಜೆ 4:30 ₹30 ಲಕ್ಷ ಇವತ್ತು ಆ ಕುಟುಂಬಕ್ಕೆ ಒಂದು ಆಶ್ರಯಕ್ಕೆ ಆರ್ಥಿಕವಾಗಿ ಅವರಿಗೆ ನೆರವು ಆಗಬೇಕು ಅಂತೇಳಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಕೆಲವು ವಿಚಾರಗಳನ್ನು ಅವರ ಮಾವನವರು ಹೈಕೋರ್ಟ್ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಶ್ರೀ ಶಿವಶಂಕರ್ ಅವರು, ಅವ್ರಿಗೂ ಕೂಡ ನಾನು ಅವ್ರ ಜೊತೆ ಕೂಡ ಅನೇಕ ವಿಷಯಗಳನ್ನು ಸಮಾಲೋಚನೆ ಮಾಡಿ ಸರ್ಕಾರದ ಎಲ್ಲ ಒಂದು ಆಲೋಚನೆಗಳನ್ನು ಮತ್ತು ಈ ಕುಟುಂಬಕ್ಕೆ ಯಾವ ರೀತಿ ನೆರವನ್ನು ಕೊಡ್ತೇವೆ ಇದಾಗಿರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೇನೆ. ಅದೇ ರೀತಿ ನನ್ನ ಅನೇಕ ವೈದ್ಯ ಸ್ನೇಹಿತರುಗಳು ಕೂಡ ಇವತ್ತು ವಿವಿಧ ಭಾಗಗಳಿಂದ ಇವತ್ತು ಬಂದು ಇವತ್ತು ಅಂತಿಮ ಕಾರ್ಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ. ಅನೇಕರಿಗೆ ಇದರಿಂದ ಬಹಳಷ್ಟು ಖೇದ ಕೂಡ ಉಂಟಾಗಿದೆ. ವಿಶೇಷವಾಗಿ ಹಿರಿಯ ಅಧಿಕಾರಿಗಳು ಇವ್ರ ಮೇಲೆ ಭಾಳ ಕಾರ್ಯದ ಒತ್ತಡ ಏರಿರೋದ್ರಿಂದನೇ ಈ ಸಾವಾಗಿದೆ. ಇದು ಸಹಜ ಸಾವಲ್ಲ, ಇವರನ್ನು ಕೊಂದಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಭಾಳ ಅವರು ಆಕ್ರೋಶ ಭರಿತರಾಗಿ ಸರ್ಕಾರವನ್ನು